வெல்கம் டு மாஸ் மாஸ் யூடியூப் சேனல். இது இன்டர்நெட் தரகத்தி விஞ்ஞான பாட்டா. ஜைவிக கிரியைகளாக உசிராட்ட, சாகாணிக்கை, ஜீர்ணக்கிரியை, சந்தானோற்பத்தி முதலாக ஜீவ கிரியைகளನ್ನು நடிசுவ வஸ்துகளನ್ನ ஜீவி என்று கரையுத்தேவே. தம்மன்னே ஓலுவ ஃபலவத்தாத மறுஜீவியನ್ನು உற்பத்தியுவ ஜீவிகள குண்டிகே பிரபேத என்று கரையுத்தேவே. உதாரணே மாணவ, நாயி, அசு, பட்டாணி கிட, வங்க மர இத்தியாதி. உதாரணைக்கு செஃபியன்ஸ் எம்ப மாணவ பிரபேத. ஒந்தே பிரபேதக்கு சேரித ஜீவிகள கும்பன்னு நாவு ஜீவி சந்தானி என்று கரையுத்தேவே. விவித பிரபேதக்கு சேரித ஜீவி சந்தனிகள கும்பன்னு ஒட்டாகி நாவு ஜீவி சமுதாய என்று கரையுத்தேவே. ஜீவிகளு மற்றும் அவுகள வாச நிலைகளன்னு ஒட்டாகி நாவு ஜீவிகோள என்று கரையுத்தேவே. வாச நிலைகளன்னு மூறு விதகளாகி விங்கடிசபோது. அவுகளெந்தரே வாதாவரண, ஷிலாவரண, ஜலாவரண. வாதாவரண எந்தரே ಗಾಳಿಯಿಂದ ಆವೃತವಾಗಿರುವ ಪ್ರದೇಶ. ಶಿಲಾವರಣ ಎಂದರೆ ನೆಲದಿಂದ ಆವೃತವಾಗಿರುವ ಪ್ರದೇಶ. ಜಲಾವರಣ ಎಂದರೆ ನೀರಿನಿಂದ ಆವೃತವಾಗಿರುವ ಭೂ ಪ್ರದೇಶ. ಜೀವಿಗಳು ಮತ್ತು ಅವುಗಳ ವಾಸನೆಲೆಗಳನ್ನು ಕುರಿತಾಗಿ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ಪರಿಸರ ಶಾಸ್ತ್ರ ಎನ್ನುತ್ತೇವೆ. ಜೀವಿಗಳು ಅವುಗಳ ವಾಸನೆಲೆಗಳಲ್ಲಿರುವ ಅಜೈವಿಕ ಅಂಶಗಳೊಂದಿಗೆ ಪ್ರತಿವರ್ತಿಸುತ್ತವೆ. ಉದಾಹರಣೆಗೆ ಕೊಳದಲ್ಲಿರುವ ಆಮ್ಲಜನಕವನ್ನು ಮೀನು ಹೀರಿಕೊಳ್ಳುವುದು, ಮಣ್ಣಿನಲ್ಲಿರುವ ಸತ್ವಾಂಶಗಳನ್ನು ಸಸ್ಯವು ಹೀರಿಕೊಳ್ಳುವುದು, ಮತ್ತು ಸಸ್ಯದಿಂದ ಬೀಳುವ ಎಲೆಗಳಲ್ಲಿರುವ ಸತ್ವಾಂಶವು ಮಣ್ಣಿನಲ್ಲಿ ವಿಲೀನವಾಗುವುದು ಇತ್ಯಾದಿ. ಹೀಗೆ ಜೈವಿಕ ಅಂಶಗಳು ಮತ್ತು ಅಜೈವಿಕ ಅಂಶಗಳು ತಮ್ಮೊಳಗೆ ಪರಸ್ಪರ ಪ್ರತಿವರ್ತಿಸುವ ನಿಸರ್ಗದ ಘಟಕಕ್ಕೆ, ಭಾಗಕ್ಕೆ ಪರಿಸರ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಈಗ ನೀವು ಈ ಕೆಳಗಿನ ಅಂಶಗಳನ್ನು ಕಲಿತಿದ್ದೀರಿ. ಅವುಗಳೆಂದರೆ ಜೀವಿ ಎಂದರೇನು, ಪ್ರಭೇದ ಎಂದರೇನು, ಜೀವಿ ಸಂದಣಿ ಎಂದರೇನು, ಜೀವಿ ಸಮುದಾಯ ಎಂದರೇನು, ಜೀವಿಗೋಳ ಎಂದರೇನು, ಜಲಾವರಣ ಎಂದರೇನು, ಶಿಲಾವರಣ ಎಂದರೇನು, ವಾತಾವರಣ ಎಂದರೇನು, ಪರಿಸರ ವ್ಯವಸ್ಥೆ ಎಂದರೆ ಏನು, ಪರಿಸರ ಶಾಸ್ತ್ರ ಎಂದರೇನು. ವಿದ್ಯಾರ್ಥಿಗಳೇ, ಪೋಷಕರೇ, ಶಿಕ್ಷಕರೇ, ಈ ವಿಡಿಯೋವನ್ನು ಕಲಿಕಾ ಸಹಾಯಕವನ್ನಾಗಿ ಬಳಸಿ. ಹೆಚ್ಚಿನ ವಿಡಿಯೋಗಳಿಗೆ ಮಾಸ್ ಮಾಸ್ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಲಿಂಕನ್ನು ಇದೇ ವಿಡಿಯೋದಲ್ಲಿ ಬರೆಯಲಾಗಿದೆ.